Good morning, my dear students. Om Asatoma Sadgamaya Tamasoma Jyotirgamaya Mrityorma Amrutam Gamaya Om Shanti Shanti Shanti. Vakratunda Mahakaya Suryakoti Samarprabha Nirvignam Kurume Devo Sarvakaryasu Sarvada. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Gurave Namaha. Om Shanti. Good morning, my dear students. Nanna Muddina Makkale Namaskara. Ivattan Divasa Ondane Taragatige Igagale Sahakaraganta Paatha Helikottidini. Ade Riti Idondu Aatada Oota Anta Ondu Padya. ಈ ಆಟದ ಊಟ ನೀವು ರೈಮ್ಸ್ ಕನ್ನಡದಲ್ಲಿ ನಾವು ಆಲ್ರೆಡಿ ಹೇಳ್ತಿದ್ವಿ. ಯಾವುದಪ್ಪ ರೈಮ್ ಅದು ಅಂದರೆ ಒಂದು ಎರಡು ಬಾಳಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಅಂತ. ಅದೇ ಒಂದು ಪದ್ಯನ ಈ ಪುಸ್ತಕದಲ್ಲಿ ಜೆ ಪಿ ರಾಜರತ್ನಂ ಅವರು ಬರೆದಂಥ ಒಂದು ಕವಿ ಬರೆದಂಥದ್ದು ಒಂದು ಪಾಠ ಪದ್ಯ ಮೂರನೇ ಪದ್ಯ ಇದು. ಇದರಲ್ಲಿ ಬರ್ತಕ್ಕಂಥ ಒಂದು ಊಟದ ಆಟ ಅಂತ ಒಂದು ಪದ್ಯ. ಈ ಪದ್ಯ ಓದೋಕ್ಕಿಂತ ಮುಂಚೆ ಈ ಪದ್ಯ ಮಾಡೋದಕ್ಕಿಂತ ಮುಂಚೆ ಕೆಲವು ಏನಪ್ಪ ಅಂತಂದ್ರೆ ಪಾಠದ ಪೂರ್ವ ಚಟುವಟಿಕೆ ಅಂತ. ಪಾಠ ಪೂರ್ವ ಚಟುವಟಿಕೆ ಅಂದರೆ ಪ್ರೀ ಲೆಸನ್ ಆ್ಯಕ್ಟಿವಿಟೀಸ್ ಅಂತ ಇರ್ತಾವೆ. ಅದನ್ನು ಇಲ್ಲಿ ನಾವು ಕನ್ನಡದಾಗ ಮುಗಿಸ್ಕೊಂಡು ನಾವು ಆ ಪಾಠಕ್ಕೆ ಹೋಗೋಣ. ಯಾವ್ದು ಈ ಮುಂದೆ ಹೇಳ್ತಕ್ಕಂಥ ಪದ್ಯ ಊಟದ ಆಟ ಅಂತಕ್ಕಂಥ ಪದ್ಯ. ಅಲ್ಲಿ ಈ ಪಾಠ ಪೂರ್ವ ಚಟುವಟಿಕೆಗಳನ್ನು ಇದು ಪಾಠ ಮೂರು ಪಾಠ ಪೂರ್ವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ. ಇಲ್ಲಿ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ನಾವು ಪಾರ್ಟ್ಸ್ ಆಫ್ ದಿ ಬಾಡಿ ಇಂಗ್ಲೀಷ್ನಾಗ ಹೇಳ್ತಿರ್ತೀವಿ. ನೋಸ್, ಹೆಡ್, ಐಸ್, ಚಿಕ್ಕ, ಚಿನ್ನ, ಮೌತ್, ಇಯರ್ಸ್ ಅಂತ ಹೇಳ್ಕೊಟ್ಟಿವಿ. ಅದೇ ರೀತಿ ಕನ್ನಡನಾಗ ಕಣ್ಣ, ಮೂಗ, ಕಿವಿ ಅಂತಲೂ ಹೇಳ್ಕೊಟ್ಟಿವಿ ನಾವು ನರ್ಸರಿ ಎಲ್ ಕೆ ಜಿನಾಗೆ. ಇನ್ನೊಂದು ಸಲ ನಿಮಗೆ ಚಿತ್ರ ತೋರಿಸಿ ಪದಗಳನ್ನು ನಿಮಗೆ ಹೇಳಿಸ್ತೀವಿ. ಇಲ್ಲಿ ನೋಡ್ರಿ, ಒಂದನೇದು ಒಂದು ಒಂದು ಮೂಗು. ಮೂಗು ಎಷ್ಟಿರ್ತಾವ ನಿಮಗೆ? ಒಂದು ಮೂಗು ಇರ್ತವೆ ನೋಡ್ರಿ, ಮುಟ್ಕೊಂಡು ಒಂದು ಮೂಗು. ಎರಡು ಕಣ್ಣು. ಕಣ್ಣು ಎಷ್ಟಿರ್ತಾವ? ಎರಡು ಕಣ್ಣು. ಎರಡು ಕಣ್ಣು. ಮೂರು ಎಲೆ. ಎಷ್ಟೋ ಎಲೆಗಳು? ಒಂದು ಎರಡು ಮೂರು. ಮೂರು ಎಲೆಗಳು. ಇಲ್ಲಿ ನೋಡ್ರಿ, ಒಂದು ಮೂಗು ಅಂತೀವಿ, ಮೂಗುಗಳು ಅನ್ನಲ್ಲ, ಒಂದು ಮೂಗು ಅಂತೀವಿ. ಎರಡು ಕಣ್ಣುಗಳು ಅಂತ ಹೇಳ್ತೀವಿ. ಹೌದಾ? ಎಲೆಗಳು ಮೂರು. ಒಂದು ಎರಡು ಮೂರು, ಮೂರು ಎಲೆಗಳು. ಇದು ನೋಡ್ರಿ ಕನ್ನಡಲ ನಂಬರ್ಗಳು ಇವೆಲ್ಲ, ಒಂದು ಎರಡು ಮೂರು, ಮೂರು ಎಲೆಗಳು. ನಾಲ್ಕು, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಹೂಗಳು, ನಾಲ್ಕು ಹೂಗಳು. ಇದು ಐದು ಕೈಬೆರಳುಗಳು. ಐದು ಕೈಬೆರಳುಗಳು. ಒಂದು ಮೂಗು, ಎರಡು ಕಣ್ಣುಗಳು, ಮೂರು ಎಲೆಗಳು, ನಾಲ್ಕು ಹೂಗಳು, ಮತ್ತು ಐದು ಕೈ ಬೆರಳುಗಳು. ನೋಡ್ರಿ ಕೈನಾಗ ಎಷ್ಟು ಬೆರಳವ? ಒಂದು ಎರಡು, ಒಂದು ಎರಡು ಮೂರು ನಾಲ್ಕು ಐದು ಕೈ ಬೆರಳು. ಎಷ್ಟವ? ಐದವ. ಹೌದಾ? ಇದ್ರದ್ದು ನೋಡ್ಕೋಬೇಕು ಅಂದರೆ ಒಂದು ಎರಡು ಬಾಳಲೆ ಹರಡು ಅಂತಿದ್ದೀವಲ್ಲ, ಹಂಗೆ ನಿಮ್ಗೆ ಇಲ್ಲಿ ಒಂದು ಎರಡು ಅಂಕಿ ಕಲಿಸೋದು, ಒಂದು ಎರಡು ಅಂಕಿ ಕಲಿಸೋದು ಇದ್ರ ಉದ್ದೇಶ. ಈ ರೈಮಿನ ಉದ್ದೇಶ ಏನಪ್ಪ ಅಂದರೆ ಒಂದು ಎರಡು ಮೂರು ನಾಲ್ಕು ಅನ್ನ ಈಗ ಹೇಳ್ತಿದ್ವಲ್ಲ ನಾವು, ಆ ರೈಮ್ ಹೇಳಬೇಕಂತ ಅಂದಾಗ, ಆ ಪದ್ಯ ಹೇಳಬೇಕಂತ ಕಲಿಬೇಕು. ಈ ನಂಬರ್ ಕಲೆಗೋಸ್ಕರ ಆ ಪದ್ಯ ಹೇಳಿ ತೀಟ ಮಕ್ಕಳ. ಸೊ ಈಗ ನಾವು ಪದ್ಯ ಚಾಲು ಮಾಡೋಮು. ಈಗ ಆಲ್ರೆಡಿ ನಾವು ನರ್ಸರಿನಾಗ ಹೇಳಿದ್ವಿ ಪದ್ಯನ, ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಹೇಳ್ಕೊತಾ ಬಂದಿವಿ. ಈಗ ಮತ್ತೆ ಇದ ಪದ್ಯ ಹೇಳಿ ಒಂದು ಸ್ವಲ್ಪ ಓದಮ್. ಇಲ್ಲಿ ಹೆಂಗದ ಅಂತಂದ್ರೆ ಬರೀ ಹೇಳ್ತಿದ್ವಿ, ಕಣ್ಮುಚ್ಚಿ ಕಣ್ಮುಚ್ಚಿ ಹೇಳೋದಿ ಬೇಡ. ಈಗ ಅಕ್ಷರ ಕೂನ ಹಿಡಿದು ಆಟದ ಊಟ ಅಂತ ಇದು ಪದ್ಯದ ಹೆಸರು. ಇದು ಪದ್ಯ, ಕವಿ ಜೆ ಪಿ ರಾಜರತ್ನಂ ಅವರು ಬರೆದಂಥ ಇದೊಂದು ಪದ್ಯ ಇದು. ಹೌದಾ? ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ. ರಾಗವಾಗಿ ನಾನು ಹಾಡ್ತೀನಿ, ನನ್ನ ಜೊತೆ ನೀವು ಹಾಡಿರಿ, ಇನ್ನನ್ನು ಹಾಡಬೇಕು. ಇಲ್ಲಿ ನೋಡ್ರಿ, ಒಂದು ಎರಡು ಇಲ್ಲಿದೆ. ಒಂದು ಎರಡು, ಒಂದು ಎರಡು ಬಾಳೆಲೆ ಹರಡು ಅಂತ. ಒಂದು ಎರಡು ಬಾಳಲೆ ಹರಡು. ಮೂರು ನಾಲ್ಕು, ಮೂರು ನಾಲ್ಕು, ಮೂರು ನಾಲ್ಕು ಅನ್ನ ಹಾಕೋ. ಇದು ಮೂರು ಹಿಂಗೆ ಬರೀತಾರೆ ಕನ್ನಡದಾಗ, ಇದು ನಾಲ್ಕು ಹಿಂಗೆ ಬರೀತಾರೆ.
ಇದು ಒಂದು, ಇದು ಎರಡು, ಮೂರು ನಾಲ್ಕು ಅನ್ನ ಹಾಕು, ಇಲ್ಲಿ ಐದು, ಇದಕ್ಕೆ ಐದು ಹಿಂಗೆ ಬರಿತೀವಿ, ಐದು ಆರು ಆರಿದು, ಐದು ಆರು ಬೇಳೆ ಸಾರು, ಏಳು ಎಂಟು, ಏಳು ಅಂತಂದ್ರೆ ಇದು ಏಳು ಇದು ಎಂಟು, ಏಳು ಎಂಟು ಪಲ್ಯಕ್ಕೆ ದಂಟು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು, ಇದು ಒಂಬತ್ತಿದು ಇದು ಹತ್ತು, ಒಂದು ಬರೆದು ಇದು ಒಂದು ಸೊನ್ನೆ ಬರೆದ್ರೆ ಹತ್ತಾಗ್ತದೆ, ಒಂಬತ್ತು ಹತ್ತು, ಒಂಬತ್ತು ಹತ್ತು ಎಲೆ ಮುದಡಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟ ಮುಗಿದಿತ್ತು ಅಂತಕ್ಕಂಥ ಈ ಪದ್ಯ ಇದೆ. ಹೌದಾ, ಇದು ನಾವು ಚೆನ್ನಾಗಿ ರಾಗಬದ್ಧವಾಗಿ ಹೇಳೋಣ ಹೇಳೋಣ ಮಕ್ಕಳ. ಇಲ್ಲಿ ನೋಡ್ರಿ, ಒಂದು ಎರಡು ಬಾಳಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದರಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟ ಮುಗಿದಿತ್ತು. ಈ ರೀತಿ ನೀವು ರಾಗಬದ್ಧವಾಗಿ ಹೇಳಬೇಕು. ಈಗ ನೀವು ಕನ್ನಡದಲ್ಲಿ ಅಂಕಿ ಸಂಖ್ಯೆ ಕಲಿಬೇಕು ಅಂತಂದಾಗ ನೀವು ಈ ಪದ್ಯವನ್ನು ಹಾಡ್ತಾ ಹಾಡ್ತಾ ಕಲಿಯುವರು, ಒಂದರಿಂದ ಹತ್ತು. ಹೌದಾ, ಈಗ ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ, ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದಡಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟ ಮುಗಿದಿತ್ತು. ಓಕೆ ಮಕ್ಕಳ, ಇದು ಒಂದು ಎರಡು ಬಾಳಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದಡಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟ ಮುಗಿದಿತ್ತು ಅಂತಕ್ಕಂಥದ್ದು. ಇಲ್ಲಿ ನೀವು ಅಕ್ಷರ ಪರಿಚಯ ಮಾಡ್ಕೋತ ನೀವು ಅದು ಹಾಡಬೇಕು. ಹೌದಾ, ಇಲ್ಲಿ ಈ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಕೇಳಿದ ಪದಗಳು ಕೇಳಿರ್ತಕ್ಕಂಥ ಪದಗಳು ನಾವು ಇಲ್ಲಿ ಕರೆಕ್ಟಾಗಿ ಉಚ್ಚಾರ ಮಾಡೋಮಂತೆ. ಕೇಳಿದ ಪದ ಒಂದು ಎರಡು ಬಾಳಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯದ ದಂಟು ಪಲ್ಯ ದಂಟು, ಒಂಬತ್ತು ಹತ್ತು ಎಲೆ ಮುದುರಿತ್ತು, ಎತ್ತು ಊಟ. ಓಕೆ, ಈ ರೀತಿ ಈ ಪದಗಳು ಈ ಕೇಳಿ ಪದ್ಯದಲ್ಲಿ ಕೆಲವೊಂದು ಪದಗಳು ಕೇಳಿವಿ, ಹೊಸ ಹೊಸ ಪದಗಳು ಬಂದವು, ಅದು ಆಲ್ರೆಡಿ ನೀವು ಹೇಳಿರಿ. ಅದೇ ಪದ್ಯನ ಇನ್ನೊಂದ್ಸಲ ಹೇಳಿ ಇದನ್ನ ಅಕ್ಷರ ಪರಿಚಯ ಅಕ್ಷರ ಗುರುತು ಹಿಡಿದು ಓದು ಅಂತ ಆಗಬೇಕು. ಹೌದಾ, ಪದಗಳ ಅರ್ಥ, ಪಲ್ಯ ಅಂದರೆ ತರಕಾರಿಯಿಂದ ಮಾಡಿದ ಪದಾರ್ಥ, ಪಲ್ಯ ಅಂತ ಕರಿತೀವಿ. ಮನೆ ಪಲ್ಯ ಅಂತಿರಲ್ಲ, ತರಕಾರಿಗಳೇನು ಮಾಡ್ತಾರೋದಿಲ್ಲ, ತಾಳದ ಅಂತಲೂ ಕರೀತಾರೆ. ದಂಟು ಅಂದರೆ ಒಂದು ಜಾತಿಯ ತರಕಾರಿ ಸೊಪ್ಪು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನುಗ್ಗಿಕಾಯಿ ತಿನ್ನಬೇಕಾದ್ರೆ ದಂಟು ಬರ್ತವಲ್ಲ, ನುಗ್ಗಿಕಾಯಿ ಸಾಂಬಾರನ್ನ ಹಾಕಿರ್ತಾರಲ್ಲ ನುಗ್ಗಿಕಾಯಿ, ಅದಕ್ಕೆ ದಂಟು ಬರ್ತಾವೆ ಅಂದರೆ ಅದು ತೆಗೆದಿಡ್ತಿರಲ್ಲ, ಅದು ನುಗ್ಗಿಕಾಯಿ ಒಳಗಿನ ತಿಂದ್ಬಿಟ್ಟು ಕುದ್ದಿದ್ದೆಲ್ಲ ಚಂದ ಹುಳಿ ಖಾರ ಏನಪ್ಪ ಬ್ಯಾಳಿದು ಎಲ್ಲ ಟೇಸ್ಟ್ ನುಗ್ಗಿಕಾಯಿನ ಬಂದಿರುತ್ತೆ, ಪ್ಲಸ್ ನುಗ್ಗಿಕಾಯಿದು ಒಂದಿಷ್ಟು ಟೇಸ್ಟ್ ಇರ್ತದೆ, ಎಲ್ಲ ತೆಗೆದು ದಂಟು ತೆಗಿತಿರಲ್ಲ, ಏನು ದಂಟು ತಿಂತಿರಲ್ಲ, ತೆಗಿತೀವಿ. ಹಂಗೆ ಸಾರ್ನಾಗಿದ್ದ ದಂಟು ಅದು ದಂಟು ಅಂತ ಬಂದಿರಲಿ. ಹೌದಾ, ದಂಟು ಅಂದರೆ ಜಾತಿಯ ತರಕಾರಿ ಸೊಪ್ಪು. ಮುದಿಡು ಅಂದರೆ ಮುಚ್ಚು ಮಡಿಚು ಅಂತ. ಈಗ ನೋಡ್ರಿ, ಈಗ ನಾವು ಮೊದಲು ಪತ್ರ ಒಳಗಿನ ನಾವು ಊಟ ಮಾಡ್ತೀವಿ, ಬಾಳೆಹಳ್ಳಿನ ಊಟ ಮಾಡ್ತಿದ್ದೀವಿ, ಈಗ ತಾಟ್ನ ಊಟ ಮಾಡ್ತೀವಲ್ಲ. ನಾವು ಯಾವ ತಾಟ್ನ ಪ್ಲೇಟ್ಸ್ನಾಗ ಯೂಸ್ ಮಾಡ್ತೀವಿ, ಸ್ಟೀಲ್ ಪ್ಲೇಟ್ಸು ಅಥವಾ ಫೈಬರ್ ಪ್ಲೇಟ್ಸು ಗ್ಲಾಸಿನ ಪ್ಲೇಟ್ಸು ಯೂಸ್ ಮಾಡ್ತೀವಿ. ಮೊದಲೆಲ್ಲ ಏನು ಮಾಡ್ತಿರು, ಬಾಳೆಹಳ್ಳಿ ಮೇಲೆ ಉಣ್ತಿರು. ಅದಕ್ಕೆ ಒಂದು ಎರಡು ಬಾಳೆಲೆ ಹರಡು ಅಂತ ಹೇಳ್ತಾರೆ. ಬಾಳೆಲೆ ಹರಡು ಅಂದರೆ ಬಾಳೆಲೆ ಅದಕ್ಕೆ ಹರಡ್ಯಾರ ಅಂತ ಕೇಳಬೇಡ್ರಿ. ಇಲ್ಲಿ ಊಟಕ್ಕೆ ಬಡ್ಸೋಕ್ಕಿಂತ ಮುಂಚೆ ಪತ್ರೊಳಗೆ ಹಾಕಿದ್ರು, ಈಗ ನಾವು ಪತ್ರೊಳಗೆ ಅಂತೀವಿ, ಕೆಲವೊಂದು ಕಡೆ ಹೋದ್ರೆ ಪತ್ರೊಳಗೆ ಅಂತೀವಿ, ಅದಕ್ಕಿಂತ ಮೊದಲು ಬಾಳೆಹಳ್ಳಿನಾಗಿ ಯೂಸ್ ಮಾಡ್ತಿದ್ರು. ಊಟ ಮಾಡೋದೆಲ್ಲ ಬಾಳೆ ಎಲೆಯೊಳಗೆ ಊಟ ಮಾಡ್ತಿದ್ರು. ತೀತಾ ಮಕ್ಕಳ, ಬಾಳೆಹಳ್ಳಿನಾಗ ಊಟ ಮಾಡೋದು ಭಾಳ ಉತ್ತಮ, ಶರೀರಕ್ಕೆ ಭಾಳ ಚಲೋ. ಅದೇ ಸದ್ಯಕ್ಕೆ ಬಾಳೆಲೆ ಎಲ್ಲ ಕಡೆ ಸಿಗಲ್ಲ ಅಂದ್ಕೊಂಡು, ಮತ್ತು ಬಾಳೆಲೆ ಗಿಡಗಳನ್ನ ಎಲ್ಲ ಕಡೆ ಬೆಳಲಂತಿಕೊಂಡು ಅದೊಂದು ಸ್ವಲ್ಪ ಪದ್ಧತಿ ಕಮ್ಮಿಯಾಗಿದೆ. ಇನ್ನಾದರೂ ಬ್ರಾಹ್ಮಿಣ್ಸ್ ಇರ್ತಾರಲ್ಲ, ಬ್ರಾಹ್ಮಣ್ ಅವರೆಲ್ಲ ಕೆಲವೊಂದು
ಪೂಜೆ ಮತ್ತು ಪುನಸ್ಕಾರಗಳು ಶ್ರಾದ್ದ ಮಾಡಬೇಕಾದಾಗ ಯಾವುದೋ ಒಂದಿಷ್ಟು ಫಂಕ್ಷನ್ಸ್ನಾಗ ಬಾಳೆ ಎಲೆ ಮೇಲೆ ಊಟ ಮಾಡ್ತಾರೆ. ಆಯ್ತಾ ಮಕ್ಕಳ, ಬಾಳೆ ಎಲೆ ಮೇಲೆ ಊಟ ಮಾಡಿದ್ದು ನೀವು ನೋಡ್ರಿ ಒಂದ್ಸಲ, ಯಾವಾಗ ಬಾಳೆ ಎಲೆ ತಂದು ಬಾಳೆ ಎಲೆ ಮೇಲೆ ಹಾಸಿ ಒಂದು ಎರಡು ಬಾಳೆ ಎಲೆ ಹರಡು ಅಂದ್ರೆ ಗೊತ್ತಾಗುತ್ತೆ ನಮ್ಗೆ. ಬಾಳೆ ಎಲೆ ಹರಡಿ ಹಾಕಂದ್ರೆ ಬಾಳೆ ಎಲೆ ಪ್ಲೇಟ್ ಹಚ್ಚು ಅನ್ನಂಗೆ ಅಲ್ಲಿ ಬಾಳೆ ಎಲೆ ಹರಡೋದಂತಂದ್ರೆ. ಮೂರೋ ನಾಲ್ಕು ಅನ್ನ ಹಾಕ್ಬೇಕು. ಪ್ಲೇಟ್ ಹಚ್ಚಿದ ಮೇಲೆ ಏನು ಮಾಡ್ತಾರೆ, ಅನ್ನ ನೀಡ್ತಾರೆ. ಅನ್ನ ನೀಡಿದ ಮೇಲೆ ಏನು ಮಾಡ್ತಾರೆ, ಸಾಂಬಾರ್ ಹಾಕ್ತಾರೆ, ಪಲ್ಯ ಹಚ್ತಾರೆ. ಒಂಬತ್ತು ಹತ್ತು ಎಲೆ ಮುದುಡಿತ್ತು, ಆಯ್ತು ಊಟ ಆಯ್ತು ಅಂತ ಏನು ಮಾಡ್ತಾರೆ, ಮತ್ತೆ ಎಲೆ ಮಡಚಬೇಕಾಗ್ತದೆ. ಮಡಚಿ ನಾವು ಡಸ್ಟ್ಬಿನ್ನಿಗೆ ಹಾಕಬೇಕಾಗ್ತದೆ. ಹೌದಾ? ಹಂಗ ಇದು ಮುದಿಡು ಅಂದರೆ ಮುಚ್ಚೆ, ಮುಚ್ಚು ಅಥವಾ ಮಡಿಚು ಅಂತ. ಇಲ್ಲಿ ಅಭ್ಯಾಸ ಬಂದದ್ದು. ಈ ಅಭ್ಯಾಸದಲ್ಲಿ ನೀಡಿರುವ ಪದವನ್ನು ಕೇಳಿ ಮಕ್ಕಳಿಂದ ಹೇಳಿಸಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಇಲ್ಲಿ ನೋಡ್ರಿ ಮಕ್ಕಳೇ, ಈ ಪದಗಳೇನವಲ್ಲ ನೀವು ಬರೋ ಪ್ರಾಕ್ಟೀಸ್ ಮಾಡಬೇಕು. ಒಂದು ಹೆಂಗೆ ಬರೀತಾರ, ಒಂದು ಅಂಕಿ ಹಿಂಗಿರ್ತದೆ, ಎರಡು ಅಂಕಿ ಹಿಂಗಿರ್ತದೆ, ಮೂರು ಅಂಕಿ ಹಿಂಗಿರ್ತದೆ, ನಾಲ್ಕು ಅಂಕಿ ಹಿಂಗಿರ್ತದೆ, ಐದು ಅಂಕಿ ಹಿಂಗಿರ್ತದೆ, ಆರ್ದು ಅಂಕಿ ಹಿಂಗಿರ್ತದೆ, ಏಳದು ಅಂಕಿ ಹಿಂಗಿರ್ತದೆ, ಎಂಟರದ ಅಂಕಿ ಹಿಂಗಿರ್ತದೆ, ಒಂಬತ್ತರದ್ದು ಹಿಂಗಿರ್ತದೆ, ಇದು ಹತ್ತರದ್ದು ಒಂದು ಬರೋದು ಸೊನ್ನೆ ಬರೋದು ಹತ್ತಾಗ್ತದೆ. ಇದು ಅಂಕಿ, ಅಂಕಿ ಹೆಸರು. ಒಂದು ಒಂದು ಹಿಂಗೆ ಬರೀತಾರೆ, ಇದು ಅಂಕಿನಾಗ ಬರ್ದಂಗೆ, ಇದು ಅಕ್ಷರನಾಗ ಬರ್ದಂಗೆ. ಎರಡು ಎರಡು ಅಂತ ಬರೀತಾರೆ, ಇದು ಅಂಕಿ ಇದು ಅಕ್ಷರದಾಗ ಬರೆದಂಗೆ. ಮೂರು ಅಂಕಿ ಇದು ಮೂರು, ಇಲ್ಲಿ ನೀವು ಮೂರು ಅಂತ ಏನು ಬರೀಬೇಕು, ಅಕ್ಷರದಲ್ಲಿ ಬರೆಯೋದು. ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ಇದು ಬರೆಯೋದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಬರೆಯೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಹೌದಾ? ಒಂದು ಅಂಕಿನಾಗ ಬರೆದ್ರೆ ನೀವು ಅದನ್ನು ಅಕ್ಷರನಾಗ ಬರೀಬೇಕು, ಅಕ್ಷರನಾಗ ಬರೀಬೇಕು. ಹೌದಾ? ಎರಡು ಅಂಕಿನಾಗ ಬರೆದ್ರೆ ಅದಕ್ಕೆ ಅಕ್ಷರನಾಗ ಬರೀಬೇಕು. ಮೂರು ಅಕ್ಷರನಾಗ ಬರೆದ್ರೆ ಅಂಕಿನಾಗ ಬರೆದ್ರೆ ಅಕ್ಷರನಾಗ ಬರೀಬೇಕು. ಹಿಂಗೆ ಅಂಕಿನಾಗ ಬರೆದಿದ್ದನ್ನ ಅಕ್ಷರನಾಗ ಬರೆಯೋದು ಅಂತ ನಂಬರ್ ನಂಬರ್ ನೇಮ್ಸ್ ಅಂತ ಓದಿರಲ್ಲ, ಒನ್ ಒನ್ ಟಿಡಲ್ ಒಟ್ಟು ಹಂಗೆ ಬರ್ತಿರಲ್ಲ, ಹಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅನ್ನೋದು ಬರೆದು ಅದು ಒತ್ತಕ್ಷರ ಸಂಗತಿ ಬರೆದು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹೌದಾ? ಇದು ಭಾಳ ಹೆಲ್ಪ್ ಆಗ್ತದೆ ನೋಡ್ರಿ ನಿಮಗೆ. ಈ ಪ್ರಾಸಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಅಂತ. ಎರಡು ಹರಡು ಆರು ಸಾರು ಎಂಟು ದಂಟು ಹತ್ತು ಎತ್ತು, ಇವೆಲ್ಲ ಪ್ರಾಸಪದ ಅಂತ ಹೇಳ್ತೀವಿ ನಾವು. ರೈಮಿಂಗ್ಸ್ ವರ್ಡ್, ರೈಮಿಂಗ್ ವರ್ಡ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಾಗ, ಹಂಗೆ ಕನ್ನಡದಾಗ ನಿಮಗೆ ಪ್ರಾಸಪದ ಅಂತ ಬರ್ತವೆ. ಏನಪ್ಪ ಪ್ರಾಸಪದ ಅಂದರೆ ಇಂಗ್ಲೀಷ್ನಾಗ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎರಡು ಹರಡು ಲಾಸ್ಟಿಕ್ ಸೌಂಡ್ ಸೇಮ್, ಪ್ಯಾಟ ಬ್ಯಾಟ ಕ್ಯಾಟ ಮ್ಯಾಟ ಅಂತ ಹಿಂಗೆ ಅಂತಿದ್ರಲ್ಲ ಅವಕ್ಕೆ, ಕ್ಯಾಟ್ ಬ್ಯಾಟ್ ಪ್ಯಾಟ್ ರೆಟ್ ಅಂತ. ಆಮೇಲೆ ಪೆಟ್ಟ ಕೆಟ್ಟ, ಪಟ್ಟ ಪೆಟ್ಟ, ನೆಟ್ಟ ಲೆಟ್ಟ ಅಂತ ಹಿಂಗೆ ಅಂತಿದ್ರಲ್ಲ ಅವೆಲ್ಲ ರೈಮಿಂಗ್ ವರ್ಡ್ ಟೈಪ್ ಬರ್ತವೆ. ಲಾಸ್ಟ್ ಸೌಂಡ್ ಸೇಮ್, ಎರಡು ಹರಡು ಆರು ಸಾರು ಎಂಟು ದಂಟು ಹತ್ತು ಎತ್ತು, ಲಾಸ್ಟಿಗೆ ಏನದಲ್ಲ ಆ ಸೌಂಡ್ ಸೇಮ್ ಇರ್ತದೆ. ಅದಕ್ಕೆ ನಾವು ಇದಕ್ಕೆ ರೈಮಿಂಗ್ ವರ್ಡ್ ಅಥವಾ ಪ್ರಾಸಪದ ಅಂತ ಕನ್ನಡದಾಗ ಹೇಳ್ತೀವಿ. ಓಕೆ. ಪದ್ಯದ ಸಾಲುಗಳನ್ನು ಕೇಳಿ ಕೆಳಗೆ ನೀಡಿದ ಆ ಸಾಲುಗಳನ್ನು ಒಂದೊಂದು ಪದವನ್ನು ಬಿಡಲಾಗಿದೆ ಅಂದರೆ ಈ ಒಂದೊಂದು ಪದ ಬಿಡಲಾಗಿದೆ. ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ. ಒಂದು ಎರಡು ಡ್ಯಾಶ್ ಎರಡು, ಒಂದು ಎರಡು ಡ್ಯಾಶ್ ಎರಡು, ಒಂದು ಎರಡು ಅಂದ್ರೆ ಊಟಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ ಮೇಲೆ ಏನು ಮಾಡಬೇಕು, ಬಾಳೆ ಹರಡ, ಬಾಳೆ ಹರಡು ಅಂತ, ಬಾಳೆಲೆ ಹರಡು ಅಂತ, ಬಾಳೆಲೆ ಬಾಳೆಲೆ ಹರಡು ಅಂತ. ಓಕೆ. ಮೂರು ನಾಲ್ಕು ಬಾಳೆಲೆ ಹರಡ ಮೇಲೆ ಏನು ಮಾಡಬೇಕು, ಅನ್ನ ನೀಡಬೇಕಲ್ಲ, ಅನ್ನ ಹಾಕು. ಐದು ಆರು ಅನ್ನ ನೀಡಮೇಲೆ ಹಂಗೆ ಉಣ್ತೀರಾ, ಬೇಳೆ ಸಾರು ಹಾಕ್ಬೇಕಲ್ಲ, ಬೇಳೆ ಸಾರು. ಏಳು ಎಂಟು ಪಲ್ಯಕ್ಕೆ ದಂಟು, ಬೇಳೆ ಸಾರ್ನಾಗಂತ ಏನಿರ್ತದೆ, ಎಲ್ಲ ಉಂಡಾಗ ಏನಿರ್ತದೆ ತಾಟ ಒಳಗೆ, ಬಾಳೆಲೆ ಮೇಲೆ ಏನಿರ್ತದೆ ಉಳಿದಿದ್ದು, ಪಲ್ಯ ಒಳಗೆ ಉಳಿದಿದ್ದು, ಸಾಂಬಾರ್ ಒಳಗೆ ಉಳಿದಿದ್ದು, ಸಾರೊಳಗೆ ಉಳಿದಿದ್ದು ಎಲ್ಲ ಅಲ್ಲಿರ್ತದೆ, ಅದು ತಂಟು ಅಂತ ಅನ್ಬೋದು. ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದುಡಿತ್ತು, ಊಟ ಮುಗೀತು ಅಂದರೆ ಎಲೆ ಮರೆಸಿ ವೈತಿಪ್ಪಿಗೆ ಸುರು ಅಷ್ಟ. ಸೊ ಈ ಪಾಠದಲ್ಲಿ ಈ ಪದ್ಯದಲ್ಲಿ ಬರ್ತಕ್ಕಂಥ ನೀವು ಪ್ರಾಸಪದ ಕೇಳಿದ್ರಿ, ಬಿಟ್ಟಿರೋ ಸ್ಥಳಗಳನ್ನು ಬರೆದ್ರಿ, ಮತ್ತು ಪದಗಳ ಅರ್ಥನೂ ಕರೆದ್ರಿ, ಹೊಸ ಹೊಸ ಪದಗಳನ್ನು ಕೂಡ ತಿಳ್ಕೊಂಡ್ರಿ. ಈ ಚಿತ್ರವನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆ ಅಂತ ಹೇಳಿದೆ. ಇಲ್ಲಿ ಇದಕ್ಕೆ ಯಾವ ಹಣ್ಣು ಅಂತಾರ, ಇದಕ್ಕೆ ಯಾವ ಹಣ್ಣು ಅಂತಾರ, ಇದಕ್ಕೆ ಯಾವ ಹಣ್ಣು ಅಂತಾರ, ಇಲ್ಲಿ ಎಷ್ಟು ಹಣ್ಣು ಅವ, ಈ ಹಣ್ಣಿನ ಹೆಸರೇನು, ಇಲ್ಲಿ ಎಷ್ಟು ಹಣ್ಣು ಅಂತ, ಈ ಹಣ್ಣಿನ ಹೆಸರು ಹೇಳಬೇಕು, ಅಲ್ಲಿ ಎಷ್ಟು ಹಣ್ಣವ ಅಂತ ಹೇಳಬೇಕು. ಹೌದಾ? ಮೊದಲನೇ ಹಣ್ಣು ಮಾವು, ಮಾವು ಅಂದರೆ ಮ್ಯಾಂಗೋ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ. ಕೆಳಗಿಂದ ಸೇಬು ಹಣ್ಣು, ಅದಕ್ಕೆ
ಇಂಗ್ಲೀಷ್ನಾಗ ಆ್ಯಪಲ್ ಅಂತ ಹೇಳ್ತೀವಿ. ಮೂರನೇ ಹಣ್ಣು ಬಾಳೆಹಣ್ಣು. ಬಾಳೆಹಣ್ಣು ಅಂತಂದರೆ ಇದು ಬನಾನಾ ಅಂತ ಹೇಳ್ತೀವಲ್ಲ, ಬನಾನಾ ಅಂತ ಹೌದಾ. ಆಮೇಲೆ ತೆಂಗಿನಕಾಯಿ, ತೆಂಗಿನಕಾಯಿ ಯಾವ ಹಣ್ಣು ಅದಪ್ಪ, ಯಾವ ಕಾಯಿ ಅದ ಇಲ್ಲಿ, ತೆಂಗಿನಕಾಯಿ ಅದ. ಆಮೇಲೆ ಯಾವ ತರಕಾರಿ ಅದ ಇಲ್ಲಿ ಕೆಳಗೆ, ಬೆಂಡೆಕಾಯಿ ಅದ ಹೌದಾ. ಈಗ ನಾವು ಐಡೆಂಟಿಫೈ ಮಾಡಿದೆವು, ಇದಕ್ಕೆ ಮಾವು ಅಂತಾರೆ, ಇದಕ್ಕೆ ಸೇಬು ಅಂತಾರೆ, ಇದಕ್ಕೆ ನಾವು ಬಾಳೆ ಅಂತೀವಿ, ಬಾಳೆಹಣ್ಣು ಅಂತೀವಿ, ಈ ತೆಂಗಿನಕಾಯಿ ಅಂತ ಹೇಳ್ತೀವಿ, ಇದಕ್ಕೆ ತರಕಾರಿ ಹೆಸರು ಏನದ ಅಂತಂದರೆ ಬೆಂಡೆಕಾಯಿ ಅಂತ ಹೇಳ್ತೀವಿ ಹೌದಾ. ಈಗ ನಾವು ಆ ತರಕಾರಿ ಹೆಸರನ್ನ ಕಂಡುಹಿಡಿದೀವಿ. ಇಲ್ಲಿ ಈ ಹಣ್ಣಿನ ಹೆಸರೇನು ಅಂತಂದರೆ ಈ ಹಣ್ಣಿನ ಹೆಸರು ಮಾವು ಅಂತ ಹೌದಾ. ಈ ಹಣ್ಣಿನ ಹೆಸರು ಮಾವು. ಇಲ್ಲಿ ಎಷ್ಟು ಹಣ್ಣಿದೆ, ಇಲ್ಲಿ ಒಂದು ಹಣ್ಣಿದೆ ಅಂತ ನೀವು ಹೇಳಬೇಕಾದಾಗ ಪೂರ್ತಿ ಸಂಪೂರ್ಣ ಒಂದು ವಾಕ್ಯದಲ್ಲೆಲ್ಲ ಪೂರ್ತಿ ಒಂದು ಸಾಲಲ್ಲಿ ಹೇಳಬೇಕಾಗ್ತದೆ, ಒಂದು ಸಾಲಲ್ಲಿ ಹೇಳಬೇಕು, ಒಂದು ವಾಕ್ಯದಲ್ಲಿ ಹೇಳಬೇಕಾಗ್ತದೆ. ಪದಗಳಲ್ಲಿ ಹೇಳೋದಲ್ಲ, ಒಂದು ಪದದಲ್ಲಿ ಅಂತಲ್ಲ, ಒಂದು ವಾಕ್ಯದಲ್ಲಿ ಹೇಳಬೇಕಾಗ್ತದೆ. ಈ ಹಣ್ಣಿನ ಹೆಸರೇನು ಅಂತಂದರೆ ವಾಟ್ ಈಸ್ ದಿಸ್ ಅಂತ ಕೇಳಿದಾಗ ದಿಸ್ ಈಸ್ ಅ ಮ್ಯಾಂಗೋ ಅಂತ ಹೇಳ್ತೇವೆ. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಫ್ರೂಟ್ ಅಂದಾಗ ದ ನೇಮ್ ಆಫ್ ದಿ ಫ್ರೂಟ್ ಈಸ್ ಆ್ಯಪಲ್ ಅಥವಾ ಹಿಂಗೆ ಮ್ಯಾಂಗೋ ಅನ್ಬೇಕಾಗ್ತದೆ. ಹಂಗೆ ಪೂರ್ತಿ ಸೆಂಟೆನ್ಸ್ನಾಗ ಹೆಂಗೆ ಹೇಳ್ತಿದ್ರಿ ಅದೇ ರೀತಿ ಕೂಡ ಇಲ್ಲಿ ಕೂಡ ನೀವು ಸೆಂಟೆನ್ಸ್ನಾಗೆ ಬಾಯಲ್ಲಿ ಹೇಳಬೇಕಷ್ಟೇ. ಇಲ್ಲಿ ಈ ಹಣ್ಣಿನ ಹೆಸರೇನು, ಈ ಹಣ್ಣಿನ ಹೆಸರು ಮಾವು. ಇಲ್ಲಿ ಎಷ್ಟು ಹಣ್ಣಿವೆ, ಎಷ್ಟು ಹಣ್ಣಿದೆ, ಇಲ್ಲಿ ಒಂದು ಹಣ್ಣಿದೆ ಅಂತ ಹೇಳಬೇಕಾಗ್ತದೆ. ಈ ಹಣ್ಣಿನ ಹೆಸರೇನು, ಈ ಚಿತ್ರದಲ್ಲಿ ಈ ಚಿತ್ರದಲ್ಲಿರುವ ಹಣ್ಣುಗಳ ಹೆಸರೇನು, ಈ ಚಿತ್ರದಲ್ಲಿರುವ ಹಣ್ಣುಗಳ ಹೆಸರು ಸೇಬು ಅಂತ. ಅದಾದ್ಮೇಲೆ ಇಲ್ಲಿ ಎಷ್ಟು ಹಣ್ಣುಗಳಿವೆ, ಇಲ್ಲಿ ಎರಡು ಹಣ್ಣುಗಳಿವೆ ಅಂತ, ಇಲ್ಲಿ ಎರಡು ಹಣ್ಣುಗಳಿವೆ ಅಂತ. ಇಲ್ಲಿ ಈ ಚಿತ್ರದಲ್ಲಿ ಎಷ್ಟು ಹಣ್ಣುಗಳಿವೆ, ಈ ಚಿತ್ರಗಳಲ್ಲಿ ಎಷ್ಟು ಹಣ್ಣಿವೆ, ಈ ಹಣ್ಣಿನ ಹೆಸರೇನು. ಮೊದಲು ಏನು ಕೇಳಿದ್ರೆ ಇಲ್ಲಿ ಮೂರು ಹಣ್ಣುಗಳಿವೆ, ಈ ಹಣ್ಣಿನ ಹೆಸರು ಬಾಳೆಹಣ್ಣು ಅಂತ ಹೇಳಬೇಕಾಗ್ತದೆ. ಈ ಚಿತ್ರದಲ್ಲಿರುವ ಕಾಯಿಯ ಹೆಸರೇನು, ಈ ಚಿತ್ರದಲ್ಲಿರುವ ಕಾಯಿಯ ಹೆಸರು ತೆಂಗಿನಕಾಯಿ ಅಂತ ಹೇಳಬೇಕಾಗ್ತದೆ. ಎಷ್ಟು ಇಲ್ಲಿ ಎಷ್ಟು ಕಾಯಿಗಳಿವೆ, ಇಲ್ಲಿ ಮೂರು ಕಾಯಿಗಳಿವೆ, ನಾಲ್ಕು ಕಾಯಿಗಳಿವೆ ಅಂತ ಹೇಳಬೇಕಾಗ್ತದೆ. ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು, ಇದು ತರಕಾರಿ ಅದ, ಈ ತರಕಾರಿ ಅನ್ಬೇಕು. ಮ್ಯಾಗ ಹಣ್ಣವ ಹಣ್ಣು ಅನ್ಬೇಕು, ಇದು ಕಾಯಿ ಅದ, ಕಾಯಿ ಅನ್ಬೇಕು ಹೌದಿಲ್ಲ. ಈ ಚಿತ್ರದಲ್ಲಿರುವ ತರಕಾರಿ ಹೆಸರೇನು, ಈ ಚಿತ್ರದಲ್ಲಿರುವ ತರಕಾರಿ ಹೆಸರು ಬೆಂಡೆಕಾಯಿ ಅಂತ ಹೇಳ್ಬೇಕು. ಈ ಚಿತ್ರದಲ್ಲಿರುವ ಹೆಸರು ಬೆಂಡೆಕಾಯಿ ಅನ್ಬೇಕಾಗ್ತದೆ. ಇಲ್ಲಿ ಎಷ್ಟು ಕಾಯಿಗಳಿವೆ, ಒಂದು ಎರಡು ಮೂರು ನಾಲ್ಕು ಐದು ಕಾಯಿಗಳಿವೆ ಅಂತ ನಾವು ಹೇಳಬೇಕಾಗ್ತದೆ. ಹಿಂಗೆ ಓರಲಿ ನೀವು ಹೇಳಬೇಕು. ಓಕೆ, ಬರೀ ಅವಶ್ಯಕತೆ ಇಲ್ಲ, ಬರೀ ಬಾಯಿಂದ ಹೇಳೋದು ಸಾಕು. ಈ ಹಣ್ಣಿನ ಹೆಸರು ಏನಂದ್ರೆ, ಈ ಹಣ್ಣಿನ ಹೆಸರು ಮಾವಿನ ಹಣ್ಣು ಅನ್ಬೇಕಾಗ್ತದೆ. ಈ ಚಿತ್ರದಲ್ಲಿರುವ ಹಣ್ಣುಗಳ ಹೆಸರನ್ನು ಹೆಸರೇನು ಅಂತ ಕೇಳ್ತಾರೆ. ಈ ಚಿತ್ರದಲ್ಲಿರುವ ಹಣ್ಣುಗಳ ಹೆಸರು ಸೇಬು ಅಂತ ಹೇಳಬೇಕಾಗ್ತದೆ. ಎಷ್ಟು ಇಲ್ಲಿ ಎಷ್ಟು ಹಣ್ಣುಗಳಿವೆ ಅಂದರೆ, ಇಲ್ಲಿ ಎರಡು ಹಣ್ಣುಗಳು, ಮೂರು ಹಣ್ಣುಗಳು, ನಾಲ್ಕು ಹಣ್ಣುಗಳು, ಎಷ್ಟಿರುತ್ತೋ ಅಷ್ಟುಗಳು. ಓಕೆ, ಹೌದಾ. ಇಲ್ಲಿ ಎರಡು ಹಣ್ಣುಗಳಿವೆ, ಇಲ್ಲಿ ಮೂರು ಹಣ್ಣುಗಳಿವೆ, ಎಷ್ಟು ಕಾಯಿಗಳಿವೆ ಅಂದರೆ ಇಲ್ಲಿ ಮೂರು ನಾಲ್ಕು ಕಾಯಿಗಳಿವೆ, ಐದು ಕಾಯಿಗಳಿವೆ, ಅಲ್ಲಿ ನೋಡಿಕೊಂಡು ಎಣಿಸ್ಕೊಂಡು ಅಷ್ಟು ಎಷ್ಟವ ಅಷ್ಟು ಕಾಯಿಗಳು ಹೇಳಬೇಕಾಗ್ತದೆ. ಇದು ಓರಲ್, ನೀವು ಬರೀಬೇಕಾದಾಗ ಒಂದಿಷ್ಟು ಓರಲ್ ಮಾಡಬೇಕಾಗ್ತದೆ. ಆ ಓರಲ್ ಡ್ರಿಲ್ಲಿಂಗ್ ಅದೇ ಇದು. ತಿಳಿತ ಮಕ್ಕಳ, ನನಗೆ ಈ ಪದ್ಯ ನಿಮಗೆ ತಿಳಿದು ಅಂತ ಅಂದ್ಕೊಂಡು ಈ ಪದ್ಯ ನೀವು ಸಾಕಷ್ಟು ಎಲ್ ಕೆ ಜಿ, ಯು ಕೆ ಜಿ, ನರ್ಸರಿನಾಗ ಓದಿರಿ. ಪದ್ಯದಾಗ ಏನಿಲ್ಲ. ಇಲ್ಲಿ ನೀವು ಒಂದು ವಿಶೇಷ ಗಮನ ಕೊಡಬೇಕಾದದ್ದು ಏನಪ್ಪ ಅಂದ್ರೆ, ಇದು ಹೆಂಗೆ ಓದಬೇಕು, ಹೆಂಗೆ ಹೇಳೋದು ನಿಮಗೆ ನಾ ಹೇಳ್ಕೊಟ್ಟಿವಿ, ಕಣ್ಮುಚ್ಚಿ ಹೇಳ್ತೀರಿ ನೀವು ಹೆಂಗೆ ಓದಬೇಕು. ಒಂದು ಎರಡು ಬಾಳಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಲಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದಡಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟ ಮುಗಿದಿತ್ತು ಅಂತ. ಈ ರೀತಿ ಅಕ್ಷರಗಳನ್ನು ತಿಳಿದು ಓದೋದು ಒಳ್ಳೆಯ ಒಳ್ಳೆಯ ಕ್ರಮ ಹೌದಾ. ತಿಳಿತ ಮಕ್ಕಳು, ಒಳ್ಳೆಯ ಕೆಲಸ. ಇಲ್ಲಾಂತಂದ್ರೆ ನೀವು ಅಕ್ಷರ ಗೊತ್ತು ಓದಿಲ್ಲ ಅಂತಂದ್ರೆ ಸುಮ್ಮನೆ ಕಣ್ಮುಚ್ಚಿ ಹೋದ್ರೆ ಕಣ್ಮುಚ್ಚೆ ಹೋದ್ರೆ ಮುಂದಕ್ಕೆ. ತಿಳಿತ ಮಕ್ಕಳ, ಇಷ್ಟು ಹೇಳಿ ಈ ಪದ್ಯ ಈ ಪಾಠ ನಾನು ಇಲ್ಲೇ ಮುಗಿಸ್ತೀನಿ. ನೀವು ಸರಿಯಾಗಿ ಓದಿ ಈ ಪದ್ಯದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ಮತ್ತು ಕೇಳಿರುವ ಹೊಸ ಪದಗಳು ಮತ್ತು ಇಲ್ಲಿ ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಅಂದರೆ ಒಂದೋ ಎರಡೋ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಅಂದ್ಕೊಂಡು ನಾ ಈ ಲೆಸನ್ ಇಲ್ಲಿ ಮುಗಿಸ್ತೀನಿ. ಮತ್ತು ಮುಂದಿನ ಕ್ಲಾಸ್ನಾಗ ಸಿಗೋಣ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.